ನ್ಯೂಸ್ಗೆ ಸ್ವಾಗತ. ವಿಜಯಪುರ ನಿವಾಸಿಯಾದ ರಮೇಶ್ ನರಸಿಂಹ ತಮ್ಮ 7 ವರ್ಷದ ವಯಸ್ಸಿನ ಮಗನಾದ ಗಣೇಶ್ ಹುಟ್ಟಿದಾಗಿನಿಂದಲೂ ಆರೋಗ್ಯ ಸರಿಯಿಲ್ಲ ಮತ್ತು ವಿಚಿತ್ರವಾದ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಹುಟ್ಟಿದ ಒಂದು ವಾರದಲ್ಲಿ ಆಪರೇಷನ್ ಶುರುವಾಗಿದ್ದು ಇಲ್ಲಿಯವರೆಗೂ 4 ಬಾರಿ ಆಪರೇಷನ್ ಮಾಡಿದ್ದಾರೆ. ನಾವು ಬಹಳ ಬಡವರು, ಯಾರಾದರೂ ಸಹಾಯ ಮಾಡಿ ಎಂದು ರಮೇಶ್ ನರಸಿಂಹ ಮಾಧ್ಯಮದವರ ಮುಂದೆ ತಮ್ಮ ಅಳಿಲನ್ನು ತೋಡಿಕೊಂಡಿದ್ದಾರೆ. ಹೆಲ್ಪ್ ತೊಗೊಂಡಿದ್ದೇವೆ ರೀ ಅಲ್ಲಿ ಮೈಸೂರು ಹತ್ತಿರ ಸರ್. ಆಮೇಲೆ ನಮ್ಮದು ಸ್ವಲ್ಪ ಕ್ಯಾಶ ಸೇರಿಸಿ ಆಪ್ರೇಷನ್ ಮಾಡಿಸಿದ್ದೆವು. ಒಟ್ಟು 4 ಆಪ್ರೇಷನ್ ಮಾಡಿಸಿದ್ದೆವು ಸರ್. ಇದುವರೆಗೆ ಲಾಸ್ಟ್ ಒಂದು ಆಪ್ರೇಷನ್ ಆಗಬೇಕು ಸರ್. ಈಗ ಬರಣೆ ಭಾಗ ಆರಾಮ ಸರ್. ಲಾಸ್ಟ್ ಒಂದು ಆಪ್ರೇಷನ್ ಆಗಬೇಕು ಸರ್. ಅವನಿಗೆ ಆಪರೇಷನ್ ಆಗ್ತದೆ ಸರ್. ಹ್ಞೂ ಸರ್, ಆಪ್ರೇಷನ್ ಆದರೆ ಆರಾಮಾಗ್ತಾನೆ ಸರ್. ಐದು ವರ್ಷ ಸಂಡಾಸ ಹೊಟ್ಟಿಂದ ಸಂಡಾಸ ಬಿಡೋಣ ಸರ್. 5.5 ವರ್ಷ ತನಕ ಹೊಟ್ಟಿಂದ ಸಂಡಾಸ ಹೋಯ್ತು ಸರ್. ಕೆಳಗಡೆ ಕೂತಿರಲಿಲ್ಲ, ಹಿಂಗಾಗಿ ಓಪನ್ ಇಲ್ಲ ಅಂತೇಳಿ ಕೇಳಿ ಹೊಟ್ಟಿಂದ ಓಪನ್ ಮಾಡಿ ಸರ್. ಹೊಟ್ಟಿಗೆ ಓಪನ್ ಮಾಡಿ ಹೊಟ್ಟಿದ ಒಂದು ವಾರಕ್ಕೆ ಹೊಟ್ಟಿಗೆ ಓಪನ್ ಮಾಡಿ ಹೊಟ್ಟಿಯಿಂದ ಸಂಡಾಸ ಮಾಡಿದೆ ಸರ್. 5 ವರ್ಷ ತನಕನು ಹಂಗೆ ಅವಾಗ ಆಪ್ರೇಷನ್ ಮಾಡಿ 2 ವರ್ಷಕ್ಕೆ ಆಪ್ರೇಷನ್ ಮಾಡಿ ಈಗ ಸರಿ ಆಗಿದೆ ಸರ್. ಒಂದಕ್ಕಿಂತ ಮೂತ್ರಪಿಂಡ ಒಂದು ಆಪ್ರೇಷನ್ ಆಗಬೇಕು ಸರ್. ಲಾಸ್ಟ್ ಅವನಿಗೆ ಹುಟ್ಟಿದ 8 ದಿವಸಕ್ಕೆ ಓಪನ್ ಮಾಡಿದ್ರು. ಆಮೇಲೆ ಹಂಗೆ 2.5 ವರ್ಷಕ್ಕೊಂದು ಆಪ್ರೇಷನ್ ಮಾಡಿ ಈಗ 4 ಆಪ್ರೇಷನ್ ಆಗಿದೆ ಸರ್. ಅವನಿಗೆ ಈಗ ಕೊನೆ ಆಪ್ರೇಷನ್ ಮಾಡಿಸ್ಬೇಕ್ರೆ ಅವನಿಗೂ 2 ಆಪ್ರೇಷನ್ ಬಿಜಾಪುರದಾಗ ಮಾಡಿಸಿ, 2 ಆಪ್ರೇಷನ್ ಮೈಸೂರಾಗ ಮಾಡಿಸಿದ್ದೀವಿ ರೀ. ಲಾಟ್ ಆಪ್ರೇಷನ್ ಮೈಸೂರೇ ಮಾಡಿಸ್ಬೇಕು ಸರ್. ಅದಕ್ಕೆ ನಾವು ಹತ್ತಿರ ಕ್ಯಾಶ್ ಇಲ್ಲ ಸರ್. ಇದಾಗ ಅದಕ್ಕೆ ಕೊನೆ ಆಪ್ರೇಷನ್ ಅದೇ ಡಾಕ್ಟ್ರ್ ಕಡೆಯಿಂದ ಮಾಡಿಸ್ಬೇಕು ಸರ್. ಇದೇನಾದರೂ ಒಂದು ಮೂತ್ರಪಿಂಡ ಸಮಸ್ಯೆ ಇದೆ ಸರ್. ಲಾಸ್ಟ್ ಮೂತ್ರಪಿಂಡ ಸಮಸ್ಯೆಗೆ ಅದು ಕೊನೆ ಆಪ್ರೇಷನ್ ಆಗ್ಬೇಕು ಸರ್ ಅವನಿಗೆ. ಇದು ಯಾವ್ರಿ ಸರ್? ಬಿಜಾಪುರ ಸರ್. ನಾವು ಡಾಕ್ಟರ್ ಕೊನೆ ಲಾಸ್ಟ್ ಆಪ್ರೇಷನ್ ಮಾಡಿದ್ರೆ ಸಕ್ಸಸ್ ಆಗ್ತಂತ ಹೇಳಿದ್ರೆ. ಈಗಾಗಲೇ ಅವನಿಗೆ ಆಪ್ರೇಷನ್ ಆಗಿ ಸ್ವಲ್ಪ ಪರಿಣಿ ಭಾಗ ಆರಾಮಾಗ್ಯಾನ ಸರ್. ಅವನು ಲಾಸ್ಟ್ ಆಪ್ರೇಷನ್ ಆಗ್ಬೇಕು ಸರ್ ಅವನಿಗೆ. ಒಂದಕ್ಕೆ ಸೋರ್ತದೆ ಸರ್ ಅವನಿಗೆ. ಎಲ್ಲ ರಾತ್ರಿ ಮತ್ತು ಮುಂಜಾನೆ ಎಲ್ಲ ಒಂದಕ್ಕೆ ಸೋರ್ಸಿ, ಎರಡು ಕಡೆ ಸೋರ್ತದೆ ಸರ್. ಅವನು ಸಂಡಾ ಜಾಗದ ಒಂದಕ್ಕೆ ಸೋರ್ತದೆ ಸರ್ ಅವನಿಗೆ. ಸರ್, ನಾವು ಮುಂಚೆ ಎಲ್ಲ ಫ್ಯಾಕ್ಟ್ರಿ ಇದ್ದೀವಿ, ಮೈಸೂರಿಗೆ ಇದ್ದೀವಿ 18-20 ವರ್ಷದಿಂದ. ಈಗ ಸ್ವಲ್ಪ ದಿವಸ ಇಲ್ಲೇ ಬಂದೆ. ನನಗೂ ಬ್ಯಾಕ್ ಪೇನ್ ಸೊಂಟದವು ಸರ್. ನಾನು 2 ವರ್ಷದ ಕೆಲಸಕ್ಕೆ ಹೋಗ್ಲಾಗ್ತಿಲ್ಲ ಸರ್. ಈಗ ಒಬ್ಬಕಿನ ಕೆಲಸ ಮಾಡತ್ತಲ್ಲ ಮೆಣತಿಗೆ. ಹೆಲ್ಪ್ ತೊಗೊಂಡಿದ್ದೇವೆ ರೀ ಅಲ್ಲಿ ಮೈಸೂರು ಹತ್ತಿರ ಸರ್. ಆಮೇಲೆ ನಮ್ಮದು ಸ್ವಲ್ಪ ಕ್ಯಾಶ ಸೇರಿಸಿ ಆಪ್ರೇಷನ್ ಮಾಡಿಸಿದ್ದೆವು. ಒಟ್ಟು 4 ಆಪ್ರೇಷನ್ ಮಾಡಿಸಿದ್ದೆವು ಸರ್. ಇದುವರೆಗೆ ಲಾಸ್ಟ್ ಒಂದು ಆಪ್ರೇಷನ್ ಆಗಬೇಕು ಸರ್. ಈಗ ಬರಣೆ ಭಾಗ ಆರಾಮ ಸರ್. ಲಾಸ್ಟ್ ಒಂದು ಆಪ್ರೇಷನ್ ಆಗಬೇಕು ಸರ್ ಅವನಿಗೆ. ಆಪರೇಷನ್ ಆಗ್ತದೆ ಸರ್? ಹ್ಞೂ ಸರ್, ಆಪ್ರೇಷನ್ ಆದರೆ ಆರಾಮಾಗ್ತಾನೆ ಸರ್. ಐದು ವರ್ಷ ಸಂಡಾಸ ಹೊಟ್ಟಿಂದ ಸಂಡಾಸ ಬಿಡೋಣ ಸರ್. 5.5 ವರ್ಷ ತನಕ ಹೊಟ್ಟಿಂದ ಸಂಡಾಸ ಹೋಯ್ತು ಸರ್. ಕೆಳಗಡೆ ಕೂತಿರಲಿಲ್ಲ, ಹಿಂಗಾಗಿ ಓಪನ್ ಇಲ್ಲ ಅಂತೇಳಿ ಕೇಳಿ ಹೊಟ್ಟಿಯಿಂದ ಓಪನ್ ಮಾಡಿ ಸರ್. ಹೊಟ್ಟಿಗೆ ಓಪನ್ ಮಾಡಿ ಹೊಟ್ಟಿದ ಒಂದು ವಾರಕ್ಕೆ ಹೊಟ್ಟಿಗೆ ಓಪನ್ ಮಾಡಿ ಹೊಟ್ಟಿಯಿಂದ ಸಂಡಾಸ ಮಾಡಿದೆ ಸರ್. 5 ವರ್ಷ ತನಕನು ಹಂಗೆ ಅವಾಗ ಆಪ್ರೇಷನ್ ಮಾಡಿ 2 ವರ್ಷಕ್ಕೆ ಆಪ್ರೇಷನ್ ಮಾಡಿ ಈಗ ಸರಿ ಆಗಿದೆ ಸರ್. ಒಂದಕ್ಕಿಂತ ಮೂತ್ರಪಿಂಡ ಒಂದು ಆಪ್ರೇಷನ್ ಆಗಬೇಕು ಸರ್. ಲಾಸ್ಟ್ ಅವನಿಗೆ 9482641459 9482641459. ಜಮೀನು ಇಲ್ರಿ, ಯಾವುದು ಏನು ಇದು ಇಲ್ರಿ, ನಮಗೆ ಆಸರಿ ಇಲ್ರಿ, ಮನೆಯೂ ಇಲ್ಲ, ಯಾವುದು ಇದು ಇಲ್ರಿ. ನಮ್ಮ ಮಗಂದು ಹಿಂಗೆ ಸಮಸ್ಯೆ ಅದ್ರಿ. ಅವನಿಗೆ ಭಾಳ ರೀಸ ಒಂದಕ್ಕಿಂತ ಇದು ತ್ರಾಸ ಅದ್ರಿ. ಈಗ ನಮ್ದು ಯಾವುದು ಆಧಾರ ಇಲ್ರಿ. ಕೂಲಿ ಕೆಲಸದ ಮ್ಯಾಲೆ ನಾವು ಜೀವನ ಮಾಡ್ಬೇಕ್ರಿ. ಹುಡುಗಗೂ ಯಾವುದು ನಮ್ಗೆ ಅನುಕೂಲ ಇಲ್ರಿ. ಯಾವುದು ಅದೇ ಯಾರನ್ನು ಅದೇ ಮಗುಗೆ ಇಷ್ಟ ತೊಂದರೆ ಅದ್ರಿ. ಈಗ ಇಷ್ಟ ಒಂದು ಆಸ್ಪತ್ರೆದು ಒಂದು ಸಮಸ್ಯೆ, ಇನ್ನೊಂದು ಆಪ್ರೇಷನ್ ಆಗ್ಬೇಕ್ರಿ. ಆಯ್ತಂದ್ರೆ ಒಂದು ಸಮಸ್ಯೆ ಸ್ವಲ್ಪ ಬಗೆಹರಿತದ್ರಿ. ಒಂದು ಅದೇ ಸಹಾಯ ಮಾಡೋರಿದ್ರೆ ಈ ನಂಬರ್ಗೆ ಅದೇ ಸಹಾಯ ಮಾಡಿ. ಹೇಳ್ರಿ ಲಕ್ಷ್ಮೀ ರೀ.